Hi friends, welcome to my channel Gautami Simple Tips and Vlogs. Friends, ನಾನು ಇವತ್ತು ನಿಮಗೆ ನೋಡಿ ಇದು ಬಂದ್ಬಿಟ್ಟು ದೊಡ್ಡ ಪತ್ರೆ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಕೂಡ ಇದರಿಂದ ಎಷ್ಟು ನಮ್ಮ ಆರೋಗ್ಯ ಲಾಭಗಳು ಇದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ಕಫ, ಕೆಮ್ಮು, ಗಂಟಲೆ ಸಮಸ್ಯೆಗಳಿಗೆ ತುಂಬ ಒಳ್ಳೆಯದು. ಇದು ಮಕ್ಕಳಿಗೂ ಕೂಡ ಅಷ್ಟೇ. ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ತಿಂತಾನೆ. ಇದು ಚಿಕ್ಕ ಚಿಕ್ಕ ಎಲೆಗಳನ್ನ ಕಿತ್ಕೊಂಡು ಇದು ಕೊಡ್ತಾ ಇದ್ರೆ ಹಾಗೆ ತಿಂತಾ ಇರ್ತಾನೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ತಿಂತಾನೆ ಅಂತ ಹೇಳ್ಬಿಟ್ಟು ನೋಡಿ, ತುಂಬ ಇಷ್ಟ ಅವನಿಗೆ. ಇದು ಫಚ್ಕವನ್ನು ಕೂಡ ರೂಢಿ ಆಗಿಬಿಟ್ಟಿದೆ, ಚೆನ್ನಾಗಿ ತಿಂತಾನೆ. ಇದರಿಂದ ತುಂಬ ಒಳ್ಳೆ ಲಾಭಗಳಿದೆ ನಮ್ಮ ಒಂದು ಆರೋಗ್ಯಕ್ಕೆ. ಆ ಕಫ, ಕೆಮ್ಮು ಆಗಿರ್ಬೋದು, ಗಂಟಲು ಸಮಸ್ಯೆಗಳಾಗಿರ್ಬೋದು ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಜ್ವರ ಬಂದರೂ ಕೂಡ ಇದರ ರಸ ಕುಡಿದ್ರೆ ಅಥವಾ ಇನ್ನು ಏನು ನೆತ್ತಿ ಮೇಲೆ ಇದನ್ನು ಆ ಎಲೆಗಳು ಇಟ್ಕೊಂಡ್ರೆ ಬಾಡಿಸ್ಬಿಟ್ಟು ತುಂಬ ಒಳ್ಳೆಯದು. ಇದ್ರ ಬಗ್ಗೆ ಒಂದು ಟಿಪ್ಸ್ ಹೇಳೋದಕ್ಕೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಜನಕ್ಕೆ ಗಂಟಲು ನೋವಾಗಿರ್ಬೋದು, ಗಂಟಲು ಇನ್ಫೆಕ್ಷನ್ಸು, ಮತ್ತು ಏನು ಕಫ ಸಮಸ್ಯೆ, ಕಫ ಜಾಸ್ತಿ ಆಗ್ತಾ ಇರೋದು, ಕೆಮ್ಮು, ಇದಕ್ಕೆಲ್ಲ ಕೂಡ ಒಂದು ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ಈ ಒಂದು ದೊಡ್ಡ ಪತ್ರೆಯ ಎಲೆ. ಇದು ಹಳ್ಳಿಗಳಲ್ಲಿ ತುಂಬ ಸಿಗತ್ತೆ, ಸಿಟಿಗಳಲ್ಲಿ ಅಷ್ಟು ಸಿಗೋದಿಲ್ಲ. ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಮತ್ತು ಇನ್ನೊಂದು ಟಿಪ್ ನಾನು ಹೇಳೋದಕ್ಕೆ ಬಂದಿದ್ದೀನಿ, ಕೆಮ್ಮು ಕಫ ಜಾಸ್ತಿ ಇದ್ದರೆ ತುಂಬ ಒಳ್ಳೆಯದು. ಬನ್ನಿ ಆ ಟಿಪ್ಸ್ನ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು ನೀವು ದೊಡ್ಡ ಪತ್ರೆ, ಇದು ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಗಿಡ. ಇದು ಸುಮ್ಮನೆ ಒಂದು ಕೊಂಬು ಏನು ಕೊಂಬೆ ತೊಗೊಂಡು ಬಂದು ಇಟ್ಟರೂ ಕೂಡ ಅದು ಬೆಳೆದ್ಬಿಡತ್ತೆ. ಬೇರು ಇರಬೇಕು ಅಂತ ಏನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡದಾಗಿ ಎಲೆಗಳು. ನಮ್ಮ ಮನೆ ಹತ್ರ ಇದ್ದಿದ್ದು ಸ್ವಲ್ಪ ಚಿಕ್ಕದಾಗಿತ್ತು ಎಲೆಗಳು. ಇದು ಹಂಗೆ ದಿನಕ್ಕೆ ಒಂದು ತಿಂತಾ ಇದ್ರೂ ಕೂಡ ತುಂಬ ಒಳ್ಳೆಯದು. ಕಫ ಕೆಮ್ಮು ಇರೋರು ಹಾಗೆ ಕಳ್ಳು ಉಪ್ಪು ಹಾಕ್ಕೊಂಡು ತಿಂದರೂ ತುಂಬ ಒಳ್ಳೆಯದು. ಇದೇನಂದರೆ ಜಾಸ್ತಿ ಎಲೆಗಳು ತಿಂದರೆ ಹೀಟ್ ಆಗಿಬಿಡುತ್ತೆ ಜಾಸ್ತಿ. ಸೊ ಹಾಗಾಗಿ ನಾವು ದಿನಕ್ಕೊಂದು ಈ ಥರ ತಿಂತಾ ಇದ್ದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಗಂಟಲು ಸಮಸ್ಯೆಗಳಿಗಾಗಿರ್ಬೋದು, ಗಂಟಲು ನೋವಾಗಿರ್ಬೋದು, ಇನ್ಫೆಕ್ಷನ್ಸ್ ಆಗಿರ್ಬೋದು, ಕಫದ ಸಮಸ್ಯೆಗೂ ತುಂಬ ಒಳ್ಳೆಯದು. ನಾನು ಇವಾಗ ಒಂದು ಟಿಪ್ನ ನಿಮಗೆ ಶೇರ್ ಮಾಡ್ತೀನಿ. ಏನಕ್ಕೆ ಅಂದರೆ ಕಫ ಕೆಮ್ಮು ಜಾಸ್ತಿ ಆಗಿದ್ದರೆ ಮತ್ತು ಗಂಟಲು ಏನಾದರೂ ನೋವಿದ್ದರೆ, ಗಂಟಲು ಇನ್ಫೆಕ್ಷನ್ಸ್ ಆಗಿದ್ದರೆ ಇದಕ್ಕೆ ಟಿಪ್ಸ್ನ ಹೇಳ್ತೀನಿ. ನಾವು ದೊಡ್ಡ ಪತ್ರೆ ಎಲೆಗಳನ್ನ ಕಿತ್ಕೊಂಬಂದು ನೀಟಾಗಿ ತೊಳೆದು ಇಟ್ಕೋಬೇಕಾಗತ್ತೆ. ಈ ಥರ ನೋಡಿ ನಾನು 4 ಎಲೆಗಳನ್ನು ತೊಗೊಂಬಂದಿದ್ದೀನಿ. ಇಟ್ಕೊಂಡು ನೀಟಾಗಿ ನಾವು ಒರೆಸಿ ಇಟ್ಕೋಬೇಕು. ಇದನ್ನು ಇಟ್ಕೊಂಡು ಫಸ್ಟಿಗೆ ನಾವು ಒಂದು ಎಲೆನ ತೊಗೊಂಡೋದಕ್ಕೆ ಕಲ್ಲುಪ್ಪನ್ನ ಸೇರಿಸಿ ತಿನ್ನೋದ್ರಿಂದ, ಕಲ್ಲುಪ್ಪನ್ನ ಸೇರಿಸಿ ಇದಕ್ಕೆ ಹಂಗೆ ಅಗೆದು ತಿಂದುಬಿಡಬೇಕು. ಈ ಥರ ನಾವು ದಿನ ಮಾಡ್ತಾ ದಿನಕ್ಕೊಂದು ಎಲೆನ ತಿಂದ್ಕೊಂಡು ಮಾಡ್ತಾಯಿದ್ರೆ ಕಫ ಎಲ್ಲ ಇರೋದು ಕಿತ್ಕೊಂಡು ಬಂದುಬಿಡುತ್ತೆ, ಆಚೆ ಬಂದುಬಿಡುತ್ತೆ. ಕಫ ಎಲ್ಲ ತುಂಬ ವಾಸಿ ಆಗುತ್ತೆ ಮತ್ತು ಕಫ ಅನ್ನೋದು ಕ್ಲಿಯರ್ ಆಗುತ್ತೆ. ವಾಯ್ಸ್ ಕೂಡ ಏನಿರುತ್ತೆ ಇವಾಗ ಗಂಟಲು ಸಮಸ್ಯೆ, ವಾಯ್ಸ್, ಸ್ವರ, ಕಂಠ ಏನೆಲ್ಲ ಒಂಥರ ಆಗಿರುತ್ತಲ್ವ ಕೆಮ್ಮು ಕಫ ಆಗಿಬಿಟ್ಟು, ಅದು ಕೂಡ ತುಂಬ ನಿವಾರಣೆ ಆಗುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಈ ದೊಡ್ಡ ಪತ್ರೆಗಳನ್ನ ನಾವು ಹೆಂಚಿನಲ್ಲಿ ಇಟ್ಕೊಂಡು ಬಿಸಿ ಮಾಡಿ ಈ ಥರ ಬಿಸಿ ನಾನು ಬಿಸಿ ಮಾಡ್ತಾ ಇಲ್ಲಾಗ ಜಸ್ಟ್ ತೋರಿಸ್ತಾ ಇದ್ದೀನಿ. ಬಿಸಿ ಮಾಡಿ ಅದರ ರಸವನ್ನು ಹಿಂಡಿ ರಸ ಕುಡಿಯೋದ್ರಿಂದ ಕೂಡ ತುಂಬ ಒಳ್ಳೆಯದು. ನೋಡಿ ಬಿಸಿ ಮಾಡಿದೆ ಕೂಡ ರಸ ಹಿಂಡ್ಬೋದು, ಅದು ಕೂಡ ಒಳ್ಳೇದು. ನೋಡಿ ಇದಾಗ ತೋರಿಸ್ತಾ ಇದ್ದೀನಿ ನಾನು. ರಸನ ಹಿಂಡ್ಕೋಬೇಕು ನಾವು. ಬಿಸಿ ಮಾಡ್ಕೊಂಡಾದರೂ ಮಾಡ್ಕೋಬೋದು, ಇಲ್ಲ ಅಂತೇಳಿದ್ರೆ ಹಾಗೆ ಕೂಡ ನಾವು ರಸನ ಹಿಂಡ್ಕೋಬೋದು. ನಾನೀಗ ಹಿಂಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಚೆನ್ನಾಗಿ ಇಸ್ಕೊಬಿಟ್ರೆ ರಸ ಅನ್ನೋದು ಬಂದುಬಿಡುತ್ತೆ. ಚೆನ್ನಾಗಿ ನೀಟಾಗಿ ಎಲೆನ ತೊಳೆದುಕೊಂಡು ಅದು ಒರೆಸ್ಬಿಟ್ಟು ನೀರೇನು ಸೇರ್ಸೋಕ್ಕೆ ಹೋಗಬೇಡಿ, ಬರೀ ರಸ ಬರಬೇಕು. ಈ ಥರ ನೀಟಾಗಿ ಎಷ್ಟು ರಸ ಬರುತ್ತೋ, ನಾನು ಇದು ಬರೀ 2 ಎಲೆನ ರಸ ಹಿಂಡಿತಾ ಇದ್ದೀನಿ. ಈ ಥರ ನೀವು ಕೂಡ ರಸ ಹಿಂಡ್ಕೋಬೇಕಾಗತ್ತೆ. ನೋಡಿ ಇಷ್ಟು ರಸ ಸಿಕ್ಕಿದೆ. ಜಸ್ಟ್ 1 ಟೈಮ್ಗೆ ಮಾಡ್ತಾ ಇರೋದ್ರಿಂದ ನಾನು ಕಡಿಮೆ ತಗೋತಾ ಇದ್ದೀನಿ. ಇಷ್ಟು ರಸಕ್ಕೆ ಈಗ ಏನು ಮಾಡ್ತೀರ ಅಂತ ಹೇಳಿದ್ರೆ ಕಲ್ಲುಪ್ಪನ್ನ ಸೇರಿಸ್ಕೋಬೇಕು. ಕಲ್ಲುಪ್ಪನ್ನ ಸೇರಿಸ್ಕೋಬೋದು, ಇಲ್ಲಾಂದರೆ ಜೇನುತುಪ್ಪ ಇದ್ದರೆ ಅದು ಕೂಡ ಸೇರಿಸಿ ನೀವು ಕುಡಿತಾ ಬಂದರೆ ಗಂಟಲಿಗೆ ತುಂಬ ಒಳ್ಳೆಯದು. ಗಂಟಲಿನ ಎಲ್ಲ ಸಮಸ್ಯೆಗಳು ಕೂಡ ವಾಸಿ ಆಗಿಬಿಡುತ್ತೆ. ಇನ್ಫೆಕ್ಷನ್ ಆಗಿರ್ಬೋದು, ಗಂಟಲು ನೋವು ಏನಾದರೂ ಆಗಿದ್ದರೆ ಆ ಥರ ಎಲ್ಲ ಕೂಡ ನಿಮಗೆ ಆಗುತ್ತೆ. ಇನ್ನೊಂದು ಏನು ಅಂತ ಹೇಳಿದ್ರೆ ಕಲ್ಲುಪ್ಪು ಹಾಕಿ ಕರಗಿಸ್ಬಿಟ್ಟು ಕುಡೀರಿ, ಒಳ್ಳೆಯದು. ನೆಕ್ಸ್ಟ್ ಈ ಥರ ಒಂದೇ ಎಲೆನ ಕೂಡ ತಿನ್ಬೋದು, ಹಾಗೆ ಖಾಲಿ ಎಲೆನ ತಿಂದರೂ ಕೂಡ ತುಂಬ ಒಳ್ಳೆಯದು. ಮತ್ತು ಇದಕ್ಕೆ ಒಂದು ತುಳಸಿ ಮತ್ತು ಒಂದು ಪುದೀನ ಎಲೆನ ನೆನೆಸಿಟ್ಬಿಟ್ಟು ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ನೀವು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಇದೇ ನೀರಿಗೆ ದೊಡ್ಡ ಪತ್ರೆ ಎಲೆಯ ನೀರಿಗೆ ರಸಕ್ಕೆ ತುಳಸಿ ಎಲೆ ಒಂದು ಮತ್ತು ಪುದೀನ ಎಲೆ ಒಂದು ಹಾಕಿ
ಉಪ್ಪು ಕಲ್ಲುಪ್ಪು ಹಾಕಿ ನೆನೆಸ್ಬಿಟ್ಟು ರಾತ್ರಿ ಆದರೂ ನೆನೆಸಿಟ್ಟು ಬೆಳಗ್ಗೆ ಕುಡಿಯಿರಿ, ಇಲ್ಲ ಅಂತ ಹೇಳಿದ್ರೆ ಒಂದು 2 ಅವರ್ ಅಥವಾ 3 ಅವರು ನೆನೆಸ್ಬಿಟ್ಟು ಇದನ್ನು ಕುಡಿಯಿರಿ. ಬೇಗ ನಿಮಗೆ ಗಂಟಲಿನ ಎಲ್ಲ ಸಮಸ್ಯೆಗಳಾಗಿರ್ಬೋದು, ಕಫದ ಸಮಸ್ಯೆ ಆಗಿರ್ಬೋದು, ಎಲ್ಲ ಕೂಡ ವಾಸಿ ಅನ್ನೋದು ಆಗಿಬಿಡುತ್ತೆ. ಖಂಡಿತ ಇದು ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು. ಹಳ್ಳಿಗಳಲ್ಲಿ ಸಿಗುತ್ತೆ, ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಾನು ಕೂಡ ನಿಮಗೆ ಕುಡಿದು ತೋರಿಸ್ತೀನಿ, ಏನೂ ಆಗೋದಿಲ್ಲ, ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ ಇದರಿಂದ. ಮತ್ತು ಜ್ವರ ಬಂದಾಗ ಕೂಡ ಅಷ್ಟೇ, ಇದರ ರಸ ಕುಡಿದ್ರೆ ಜ್ವರನೂ ವಾಸಿ ಆಗಿಬಿಡುತ್ತೆ. ಹಾಗೆ ಆ ಎಲೆಯನ್ನು ನೆತ್ತಿ ಮೇಲೆ ಹಂಚ್ಕೊಳ್ಳೋದ್ರಿಂದ, ಎಲೆನ ಬಿಸಿ ಮಾಡಿಬಿಟ್ಟು ಆ ನೆತ್ತಿ ಮೇಲೆ ಹಂಚ್ಕೊಳ್ಳೋದ್ರಿಂದ ಕೂಡ ಜ್ವರ ಅನ್ನೋದು ವಾಸಿ ಆಗುತ್ತೆ. ನೋಡಿ, ಈ ಥರ ಮಾಡಿಕೊಂಡು ನೀವು ಟ್ರೈ ಮಾಡಿ, ಗಂಟಲಿನ ಎಲ್ಲ ಸಮಸ್ಯೆಗಳು, ಊತ ಆಗಿರ್ಬೋದು, ಗಂಟಲಿನ ಇನ್ಫೆಕ್ಷನ್ ಆಗಿರ್ಬೋದು, ಮತ್ತು ಇನ್ನು ವಾಯ್ಸ್ ಚೇಂಜ್ ಆಗಿದ್ರು ಆ ಥರ ಆಗಿರ್ಬೋದು, ಕಫ ಸಮಸ್ಯೆ, ಕೆಮ್ಮು, ಏನೇ ಇದ್ದರೂ ಕೂಡ ಜ್ವರ, ಎಲ್ಲದಕ್ಕೂ ಕೂಡ ಒಂದು ದೊಡ್ಡಪತ್ರೆ ಎಲೆಯರ ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಖಂಡಿತ ಇದು ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್. ಹಾಗೆ ಪಕ್ಕದಲ್ಲಿರೋದು ಬೆಲ್ ಐಕಾನ ಪ್ರೆಸ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.